Subscribe now and press the bell icon. Never miss an update. ಮುನಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೆ ನಮಸ್ಕಾರ. ಇವತ್ತು ನಾನು ನಿಮಗೆ ಹಸೂರು ಮಸಾಲಾ ಅವಲಕ್ಕಿ, ಇದರಲ್ಲಿ ಕುಕ್ಕಿಂಗ್ ಇಲ್ಲ, ಸುಮ್ಮನೆ ಮಸಾಲೆ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಒಂದು ಸೀಸನ್ ಮಾಡೋದು. ಇದಕ್ಕೆ ನೋಡಿ ಪೇಪರ್ ಅವಲಕ್ಕಿ ಯೂಸ್ ಮಾಡೋದು, ಪೇಪರ್ ಅವಲಕ್ಕಿ ತೋರಿಸ್ತಾ ಇದ್ದೀನಿ. ಮತ್ತು ತೆಂಗಿನಕಾಯಿ ಫ್ರೆಶ್ ಆಗಿರೋದು ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ನೋಡಿ ಮಸಾಲೆ ಇಂಗ್ರೀಡಿಯೆಂಟ್ಸ್ ಬೆಲ್ಲ, ಕೊತ್ತಂಬರಿ ಸೊಪ್ಪು, ಲಿಂಬೆಹಣ್ಣಿನ ಜ್ಯೂಸು, ಲಿಂಬೆಹಣ್ಣು ತೋರಿಸ್ತಾ ಇದ್ದೀನಿ. ಹಾಗೆ ಪಿಂಕ್ ಹಿಮಾಲಯನ್ ಸಾಲ್ಟ್ ಆಗಿ ಮತ್ತು 2 ಹಸಿಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು. ಹಾಗೆ ನೋಡಿ ಒಗ್ಗರಣೆ ತೋರಿಸ್ತಾ ಇದ್ದೀನಿ. ಈಗ ಸಾಸಿವೆ, ಕರ್ಬೇವಿನ ಸೊಪ್ಪು, ಹಿಂಗು ಪೌಡರು ಮತ್ತು ಜೀರಿಗೆ. ಈ ಅವಲಕ್ಕಿಗೆ ನಾವು ಇದು ಮಾಡೋದಿಲ್ಲ, ಏನು ಕುಕ್ಕಿಂಗ್ ಇಲ್ಲ, ಇದಕ್ಕೆ ಖಾಲಿ ಮಸಾಲೆ ಹಾಕೋದು. ಈಗ 3/4 ಕಪ್ಪು ಫ್ರೆಶ್ ತೆಂಗಿನಕಾಯಿ ತುರಿನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ 2 ಹಸಿಮೆಣಸಿನಕಾಯಿ, ತುಂಬ ಖಾರ ಇದೆ ಅದು, ಸಾಕು ಅಂತ ಹಾಕಿದ್ದೀನಿ, ಸಾಕಾಯಿತು. ಹಾಗೆ ಪಿಂಕ್ ಹಿಮಾಲಯನ್ ಸಾಲ್ಟ್ ಅಂದರೆ ಉಪ್ಪು. ತುಂಬ ಹಿಡಿಸಲ್ಲ ಯಾವತ್ತೂ ಅವಲಕ್ಕಿ, ಕಮ್ಮಿ ಉಪ್ಪು ಹಾಕ್ಕೊಳ್ಳಿ. ಈ ಡಿಶ್ ಏನು ಅಂದರೆ ಲಂಚ್ ಬಾಕ್ಸ್ ತೊಗೊಂಡು ಹೋಗೋಕ್ಕಾಗಲ್ಲ, ಲಂಚ್ ಬಾಕ್ಸ್ಗಾಗಲ್ಲ, ಇದು ಮಾಡಿದ ತಕ್ಷಣ ತಿನ್ನೋಕ್ಕೆ ಮಾತ್ರ ಫಿಟ್ಟು. ಹಾಗೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಈ ಡಿಶ್ಗೆ ಬೆಲ್ಲ ಹಾಕದೇ ಇದ್ದರೆ ರುಚಿ ಇಲ್ಲ, ಇಟ್ಸ್ ಎ ಮಸ್ಟ್, ಆಪ್ಷನಲ್ ಅಲ್ಲ. ಹಾಗೆ 1/2 ಕಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಅಂದರೆ ಒಂದು ಹಿಡಿಯಷ್ಟಾಗುತ್ತೆ ನೋಡಿ, ಒಂದು ಗಟ್ಟಿ ಹಿಡಿಯಷ್ಟಾಗುತ್ತೆ. ಹಾಗೆ 1/2 ಕಪ್ಪು, ಸ್ವಲ್ಪ ಕಮ್ಮಿ ಇದು ಕರ್ಬೇವಿನ ಸೊಪ್ಪು, ಆದರೆ ನಾನು ಎಳೆದು ಹಾಕಿದ್ದೀನಿ, ತುಂಬ ಬೆಳೆದಿದ್ದು ಹಾಕಿಬಿಟ್ರೆ ಕಹಿ ಆಗುತ್ತೆ, ಅದರಿಂದ ಎಳೆದೇ ಹಾಕಿದ್ದೀನಿ. ಹಾಗೆ ಲಿಂಬೆಹಣ್ಣು ಯಾಕೆ ಸ್ಕ್ವೀಸ್ ಮಾಡೋದು ಅಂದರೆ, ಒಂದು ಸ್ವಲ್ಪ ಹುಳಿಗಬೇಕು, ಮತ್ತು ಅವಲಕ್ಕಿಗೆ ಯಾವತ್ತೂ ಲಿಂಬೆಹಣ್ಣು ಸ್ಕ್ವೀಸ್ ಮಾಡಿದರೆ ಅದರಲ್ಲಿರೋದು ನಮಗೆ ಐರನ್ ಕಂಟೆಂಟು ಇನ್ನೂ ಜಾಸ್ತಿಯಾಗಿ ಸಿಗುತ್ತೆ. ಅದರಿಂದ ಇರೋದರಲ್ಲಿ ಇದು ಲೆಮನ್ ಹಾಕೋದ್ರಿಂದ ಇನ್ನೂ ಅಬ್ಸಾರ್ಬಿಂಗ್ ಜಾಸ್ತಿ ಆಗುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫೈನಾಗಿ ರುಬ್ಕೊಳ್ಳಿ, ಸಾಧಾರಣ ಮೀಡಿಯಮ್ ಫೈನ್ ಅವ್ರು ಕೋರ್ಸಿ. ಇವಾಗ ನೋಡಿ ಪೇಪರ್ ಅವಲಕ್ಕಿ ತೋರಿಸ್ತಾ ಇದ್ದೀನಿ, 2 ಕಪ್ ಹಾಕ್ತಿದ್ದೀನಿ. ಇದಕ್ಕೆ 2 ಕಪ್ ಅಂದರೆ ಅರೌಂಡ್ 100 ಗ್ರಾಮ್ಸ್ ಹತ್ತತ್ರ ಆಗುತ್ತೆ. ಈಗ ಪೋಹಾ ತುಂಬ ಒಳ್ಳೆಯದು ಹೆಲ್ತಿಗೆ, ಇದನ್ನು ಹೋಲ್ಸಮ್ ಫುಡ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಇದು ಗ್ಲೂಟನ್ ಫ್ರೀ, ಹಾಗೆ ಇದು ಡಯಾಬಿಟಿಕ್ ಫ್ರೆಂಡ್ಲಿ ಕೂಡ. ಇದು ಹಾರ್ಟ್ ಪ್ರಾಬ್ಲಮ್ಮು, ಸ್ಕಿನ್ ಪ್ರಾಬ್ಲಮ್ ಇರೋರಿಗೆಲ್ಲ ತುಂಬ ಒಳ್ಳೆಯದು, ನಾರ್ಮಲ್ ಮನುಷ್ಯರಿಗೂ ಒಳ್ಳೆಯದು. ಈಗ ನೋಡಿ ರುಬ್ಬಿದ ಮಸಾಲೆಯನ್ನು ಅವಲಕ್ಕಿಗೆ ಸೇರಿಸ್ಕೊಳ್ಳಿ ಆ ಬೌಲ್ಗೆ. ಹಾಗೆ ಅದನ್ನು ಚೆನ್ನಾಗಿ ಕಂಬೈನ್ ಮಾಡಿ, ಅದರದ್ದು ರಸ ರುಚಿ ಎಲ್ಲ ಅದಕ್ಕೆ ತಾಗಬೇಕು ನಾವು ಹಾಕಿರೋದು. ಮತ್ತು ಇದು ಗ್ರೀನ್ ಕಲರ್ ಆಗಿ ಚೆನ್ನಾಗಿ ಕಂಬೈನ್ ಆಗಿ ಬರಬೇಕು, ಅಷ್ಟು ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೊಳ್ಳಿ. ನೀರು ಮಾತ್ರ ಯಾವತ್ತೂ ಹಾಕಬೇಡಿ, ಪ್ರೆಸ್ ಮಾಡಿ ಮಾಡಿ ನೀವು ಇದನ್ನು ಕಲಿಸ್ಬೇಕಷ್ಟೇ ಹೊರತು ನೀರು ಹಾಕಿದರೆ ಮುದ್ದೆ ಆಗಿಬಿಡುತ್ತೆ. ಈಗ ಅದಕ್ಕೊಂದು ಒಗ್ಗರಣೆ ಹಾಕೋಣ. 2 ಇಂದ 3 ಟೀ ಸ್ಪೂನು ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ಕೊಕೊನಟ್ ಆಯಿಲ್ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಇಡಿ ಆ ಸ್ಪ್ಯಾಟುಲಾದಲ್ಲಿ. ಹಾಗೆ ಕಾಯಿತ್ಲು ಅದಕ್ಕೆ 1/2 ಟೀ ಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ, ಅದು ಚಟಪಟ ಅನ್ನಬೇಕಾದ್ರೆ 1/2 ಟೀ ಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. ಇದು ಆಯಿತಲ್ಲ, ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಈಗ ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು 2 ಪಿಂಚು ಹಿಂಗೆ ಹಾಕ್ಕೊಳ್ಳಿ. ಈ ಅವಲಕ್ಕಿ ಪ್ಯಾಕ್ಡ್ ವಿತ್ ಐರನ್ ಆ್ಯಂಡ್ ರಿಚ್ ಇನ್ ಫೈಬರ್, ಇದರಲ್ಲಿ ಅಪ್ರಾಕ್ಸಿಮೇಟ್ಲಿ 70% ಹೆಲ್ದಿ ಕಾರ್ಬೋಹೈಡ್ರೇಟು ಮತ್ತು 30% ಹೆಲ್ದಿ ಫ್ಯಾಟ್ ಇದೆ. ಇವಾಗ ಅದನ್ನು ಒಗ್ಗರಣೆನ ಕಂಬೈನ್ ಮಾಡ್ಕೊಳ್ಳಿ. ಇದನ್ನು ತುಂಬ ಇನ್ನೂ ಹೆಲ್ದಿ ಮಾಡ್ಕೋಬೇಕು ಅಂತಾದರೆ ನಾವು ಅದಕ್ಕೆ ಈ ಡಿಶ್ಗೆ, ಇಂಥ ಡಿಶ್ಗಳಿಗೆ ಯಾವತ್ತೂ ಲೆಮನ್ ಸ್ಕ್ವೀಸ್ ಮಾಡಬೇಕು, ಅದೇ ಪರ್ಪಸ್ಸು. ಇವಾಗ ನಾವು ಅವಲಕ್ಕಿ ಕಲಸಿಟ್ಟಿದ್ದೀವಲ್ಲ, ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದು ಹುರಿದಿರುವಂತಹ ಒಗ್ಗರಣೆ ಇದೆಯಲ್ಲ, ಅದನ್ನು ಚೆನ್ನಾಗಿ ಅದರಲ್ಲೇ ಸ್ಕ್ವೀಸ್ ಮಾಡ್ಕೊಳ್ಳಿ. ಸ್ಕ್ವೀಸ್ ಮಾಡಿದ್ರಿಂದ ಸಾಸಿವೆದು ಮತ್ತು ಜೀರಿಗೆದು ಪರಿಮಳ ಆ ಅವಲಕ್ಕಿಗೆ ತಾಗ್ಬಿಟ್ಟು ತುಂಬ ರುಚಿಯಾಗುತ್ತೆ. ಈಗ ಎಷ್ಟು ಚೆನ್ನಾಗಿ ಅರೋಮೆಟಿಕ್ ಆಯಿತು ಮತ್ತು ಕಲರ್ಫುಲ್ ಆಯಿತು ನೋಡಿದ್ರಲ್ಲ. ಈಗ ಅದನ್ನು ನೀವು, ನಿಮ್ಗೆ ರೆಡಿ ಆಯ್ತು ಈಗ ಮಸಾಲೆ ಅವಲಕ್ಕಿ ಎಂಜಾಯ್ ಮಾಡಲಿಕ್ಕೆ. ಇದನ್ನು ನೀವು ಸ್ವಲ್ಪ ನೀರುಳ್ಳಿ ಇದೆಯಲ್ಲ ಸಣ್ಣ ಕಟ್ ಮಾಡಿರೋದು, ಅದನ್ನು ಹಾಕ್ಬಿಟ್ಟು ಗಾರ್ನಿಷ್ ಮಾಡಿ ಎಂಜಾಯ್ ಮಾಡೋದು. ಬೇಕಾದರೆ ಒಂಚೂರು ಮಿಕ್ಸ್ಚರು ಸೇವು ಏನಾದರೂ ಹಾಕ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಇನ್ನೂ ಕೆಲವು ಅವಲಕ್ಕಿ ರೆಸಿಪೀಸ್ ಹಾಕಿರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ನಮಸ್ಕಾರ.